ಹಲೋ ಫ್ರೆಂಡ್ಸ್, ಸಕ್ಕತ್ ಮೂವೀಸ್ನಲ್ಲಿ ನಾವಿವತ್ತು ನೋಡುವಂಥ ಸಿನಿಮಾದ ಹೆಸರು ಸ್ಲೋ ವಿಡಿಯೋ. ಈ ಸಿನಿಮಾದ ಓಪನಿಂಗ್ಗೆ ಒಂದು ಸಿಟಿಯ CCTV ಸೆಂಟರ್ನಿಂದ ಶುರುವಾಗುತ್ತೆ. ಆ ಸೆಂಟರ್ನಲ್ಲಿ ಎಲ್ಲರೂ ಕೂಡ CCTV ವಾಚ್ ಮಾಡ್ತಾ ಇರ್ತಾರೆ, ಸಿಟಿಯಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಸೆಂಟರ್ನಲ್ಲೇ ಇದ್ದಂಥ ಇಬ್ಬರು ಹುಡುಗಿಯರು ಮಾತಾಡಿಕೊಳ್ತಾ ಇರ್ತಾರೆ. ನಮ್ಮ ಆಫೀಸ್ಗೆ ಒಬ್ಬ ಹುಡುಗ ಸೇರ್ಕೊಂಡಿದ್ದಾನೆ, ಆತ ಯಾವಾಗಲೂ ಬ್ಲ್ಯಾಕ್ ಕಲರ್ ಸ್ಪೆಕ್ಟ್ ಅನ್ನು ಹಾಕೊಂಡೇ ಇರ್ತಾನೆ ಅಂತ ನಗಾಡ್ತಾ ಇರ್ತಾರೆ. ಆತ ಯಾರು ಅಲ್ಲ, ಆತನೇ ಈ ಸಿನಿಮಾದ ಹೀರೋ. ಇದೀಗ ಇರಬೇಕಾದ್ರೆ ಸಡನ್ ಆಗಿ ಇಬ್ಬರು ಯುವಕರು ಸಿಟಿಯಲ್ಲಿ ಒಬ್ಬ ಮಹಿಳೆ ಹತ್ರ ಪರ್ಸನ್ ಕಿತ್ಕೊಂಡು ಬೈಕಲ್ಲಿ ಫಾಸ್ಟ್ ಆಗಿ ಜಂಪ್ ಆಗ್ತಾರೆ. ಇದೆಲ್ಲವನ್ನು ಕೂಡ CCTV ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಮಹಿಳೆ ನೋಡ್ತಾಳೆ. ಆಕೆ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾಳೆ. ಪೊಲೀಸರು ಸಿಟಿಯಲ್ಲಿ ಪರ್ಸ್ ಕಿತ್ಕೊಂಡು ಹೋದಂತ ಕಳ್ಳರನ್ನ ಚೇಸ್ ಮಾಡ್ತಾ ಇರ್ತಾರೆ, ಆದ್ರೆ ಸಡನ್ ಆಗಿ ಅವರು ತಪ್ಪಿಸಿಕೊಳ್ತಾರೆ. ಇನ್ನು CCTV ಸೆಂಟರ್ನಲ್ಲಿ ನೋಡ್ತಾ ಇದ್ದಂತವರಿಗೂ ಕೂಡ ಅವರ ಬೈಕ್ ಯಾವ ಕಡೆ ಪಾಸ್ ಆಯ್ತು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಆದ್ರೆ ಹೀರೋ ಮಾತ್ರ ಅವ್ರ ಈ ಕಡೆನೇ ಹೋದ್ರು ಅಂತ ಕರೆಕ್ಟ್ ಆಗಿ ಹೇಳ್ತಾ ಇರ್ತಾನೆ. ಮೊದಲಿಗೆ ಪೊಲೀಸರು ನಂಬೋದಿಲ್ವಾದ್ರೂ ನಂತರ ಹೀರೋ ಹೇಳಿದಂತ ಏರಿಯಾಗೆ ಹೋಗ್ತಾರೆ, ಅಲ್ಲಿದ್ದಂತ ಕಳ್ಳರನ್ನ ಇಟ್ಕೊಳ್ತಾರೆ. ಇದನ್ನು ನೋಡಿದಂತ CCTV ಸೆಂಟರ್ನಲ್ಲಿದ್ದವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಯಾಕಂದ್ರೆ ಇಷ್ಟು ಸಣ್ಣ ಗ್ಯಾಪ್ನಲ್ಲಿ ಹೀರೋ ಆ ಬೈಕ್ ಅಲ್ಲಿ ಹೋಯ್ತು ಅಂತ ಹೀಗೆ ಹೇಳ್ದ ಅನ್ನೋದನ್ನ ನಂಬದಂತಾಗಿರ್ತಾರೆ. ಸೀನ್ ಕಟ್ ಆದ್ರೆ ಸ್ಟೋರಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಹೀರೋ ಆ ಟೈಮಲ್ಲಿ 5 ವರ್ಷದ ಹುಡುಗನಾಗಿರ್ತಾನೆ. ಹೀರೋ ರನ್ನಿಂಗ್ ರೇಸ್ನಲ್ಲಿ ಓಡ್ತಾ ಇರಬೇಕಾದ್ರೆ ಆತನಿಗೆ ಒಬ್ಬ ಹುಡುಗಿ ಕಾಣಿಸ್ತಾಳೆ, ಅವಳ ಹೆಸರು ಸುಮಿ, ಮತ್ತು ಮುಂದೆ ಹೀರೋನ ಫ್ರೆಂಡ್ ಆಗುವಂಥವಳು ಅವಳೇನೆ. ಇನ್ನು ರನ್ನಿಂಗ್ ರೇಸ್ ಮಾಡ್ತಾ ಇದ್ದಂಥ ಹೀರೋ ಟ್ರ್ಯಾಕ್ನಲ್ಲೇ ಕಣ್ಣು ತಿರುಗಿ ಬೀಳ್ತಾನೆ. ಇದರಿಂದಾಗಿ ಅವನ ಪೇರೆಂಟ್ಸ್ ಅವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ತಾರೆ. ಹೀರೋನನ್ನ ಚೆಕ್ ಮಾಡಿದಂಥ ಡಾಕ್ಟರ್ ಅವನ ಪೇರೆಂಟ್ಸ್ಗೆ ಹೇಳ್ತಾರೆ, ನಿಮ್ಮ ಮಗನ ಬ್ರೈನ್ ಒಂದು ಸ್ವಲ್ಪ ಅಬ್ನಾರ್ಮಲ್ ಆಗಿದೆ, ನಿಮ್ಮ ಮಗನಿಗೆ ಎಲ್ಲವೂ ಕೂಡ ಸ್ಲೋ ಮೋಷನ್ನಲ್ಲೇ ಕಾಣಿಸುತ್ತೆ, ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಮ್ಯಾಚ್ನಲ್ಲಿ ಆದಂಥ ರನ್ಔಟನ್ನು ರಿವ್ಯೂನಲ್ಲಿ ನೋಡಿದ ಹಾಗೆ ಅಂತಾರೆ. ನಂತರ ಆ ಡಾಕ್ಟರ್ ಒಂದು ಬಾಲನ್ನು ತೆಗೆದು ಹೀರೋ ಕಡೆ ಎಸಿತಾನೆ. ಬಾಲ್ ಅದೆಷ್ಟು ಫಾಸ್ಟಾಗಿ ಬಂದರೂ ಕೂಡ ಹೀರೋ ತುಂಬ ನಿಧಾನವಾಗಿ ಈಸಿಯಾಗಿ ಪರ್ಫೆಕ್ಟ್ ಕ್ಯಾಚ್ ಮಾಡ್ತಾನೆ. ನಂತರ ಡಾಕ್ಟರ್, ಸೂರ್ಯಕಿರಣಗಳು ನಿನ್ನ ಕಣ್ಣಿನ ಮೇಲೆ ಬಿದ್ದರೆ ನಿನ್ನ ಕಣ್ಣಿನ ದೃಷ್ಟಿಗೂ ಕೂಡ ಅಪಾಯವಾಗುವಂಥ ಸಂಭವ ಇದೆ ಅಂತ ಹೇಳಿ ಅವನಿಗೆ ಸ್ಪೆಕ್ಟ್ ಹಾಕೋದಕ್ಕೆ ಸಜೆಸ್ಟ್ ಮಾಡ್ತಾರೆ. ಸೀನ್ ಕಟ್ಟಾದರೆ ಹೀರೋ ಯಾವಾಗಲೂ ಕೂಡ ಸ್ಪೆಕ್ಟನ್ನು ಹಾಕ್ಕೊಂಡೇ ಇರ್ತಾನೆ. ಆ ನಂತರ ಮಗನ ಕಣ್ಣಿನ ಆಪರೇಷನ್ಗೆ ದುಡ್ಡನ್ನು ಸಂಪಾದಿಸಬೇಕು ಅಂದ್ಕೊಂಡು ಅವನ ಫಾದರ್ ಬೇರೆ ದೇಶಕ್ಕೆ ಹೊರಟು ಹೋಗ್ತಾರೆ. ಇನ್ನು ಸ್ಕೂಲ್ನಲ್ಲಿ ಸೀನಿಯರ್ ಸ್ಟೂಡೆಂಟ್ಸ್ ಅವನು ಯಾವಾಗಲೂ ಕೂಡ ಸ್ಪೆಕ್ಟನ್ನು ಹಾಕ್ಕೊಂಡಿರೋದನ್ನು ಗೇಲಿ ಮಾಡ್ತಾ ಅವನನ್ನು ರೇಗಿಸ್ತಾ ಆಗಾಗ ಹೊಡಿತಾ ಇರ್ತಾರೆ. ಅದೇ ಸಮಯದಲ್ಲಿ ಸುಮಿ ಎನ್ನುವಂತಹ ಹುಡುಗಿ ಪರಿಚಯ ಆಗ್ತಾಳೆ. ಹೀರೋ ಕೂಡ ಅವಳ ಜೊತೆ ತುಂಬ ಕ್ಲೋಸ್ ಆಗಿ ಇರ್ತಾನೆ, ಯಾಕಂದರೆ ಫಸ್ಟ್ ಟೈಮ್ ಅವನಿಗೆ ಸಿಕ್ಕಿರುವಂತಹ ಫ್ರೆಂಡ್ ಆಗಿರ್ತಾಳೆ ಅವಳು. ಕೆಲವು ದಿನಗಳ ನಂತರ ಹೀರೋಯಿನ್ ಫಾದರ್ ಉದ್ಯೋಗಕ್ಕಾಗಿ ಬೇರೆ ಕಡೆ ಟ್ರಾನ್ಸ್ಫರ್ ಆಗಬೇಕಾಗಿ ಬರುತ್ತೆ. ಹಾಗಾಗಿ ಹೀರೋಯಿನ್ ಕೂಡ ಹೀರೋನನ್ನು ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ. ಹೀಗಾಗಿ ಒಬ್ಬಂಟಿಯಾಗಿ ಹೋದಂಥ ಹೀರೋ ಮನೆಯಲ್ಲೇ ಕೂತ್ಕೊಂಡು TVಯಲ್ಲಿ ಸಿನಿಮಾಗಳನ್ನು ನೋಡೋದು, ಅದರಲ್ಲಿ ಏನೇನಾಗುತ್ತೆ ಅನ್ನೋದನ್ನು ಡಿಟೇಲ್ ಆಗಿ ಗಮನಿಸೋದು, ಹೊರಗಿನ ಪ್ರಪಂಚ ಹೇಗಿದೆ ಅಂತ ತಿಳ್ಕೊಳ್ಳೋದು ಎಲ್ಲವನ್ನು ಕೂಡ ಆತ TVಯಲ್ಲೇ ನೋಡಿ ಅರ್ಥ ಮಾಡಿಕೊಳ್ಳತೊಡಗ್ತಾನೆ. ಇನ್ನು ಮಗನ ಆಪರೇಷನ್ಗಾಗಿ ಆತನ ಫಾದರ್ ಕೂಡ ಆಗಾಗ ದುಡ್ಡನ್ನು ಮನೆಗೆ ಕಳಿಸಿಕೊಡ್ತಾ ಇರ್ತಾರೆ. ಆದರೆ ಒಂದಿನ ಆತ ಕೆಲಸ ಮಾಡ್ತಾ ಇದ್ದಂಥ ದೇಶದಲ್ಲೇ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋಗ್ತಾರೆ. ಇದರಿಂದಾಗಿ ಹೀರೋ ಫ್ಯಾಮಿಲಿಗೆ ಇನ್ಕಮ್ ನಿಂತು ಹೋಗುತ್ತೆ. ಸರಿ, ಫ್ಯಾಮಿಲಿಯನ್ನು ನಡೆಸಲೇಬೇಕಲ್ಲ ಅಂದ್ಕೊಂಡು ಅವನ ಮದರ್ ಕೂಡ ಕೆಲಸಕ್ಕೆ ಹೋಗತೊಡಗ್ತಾಳೆ. ಈ ಪ್ರೋಸೆಸ್ಸಲ್ಲಿ ಹೀರೋ ಏನು ಮಾಡ್ತಾನೆ ಅಂದರೆ ಆತ ತನ್ನ ಡಾಕ್ಟರನ್ನು ಮೀಟ್ ಮಾಡ್ತಾನೆ. ಆಗ ಡಾಕ್ಟರ್ ಏನು ಹೇಳ್ತಾನೆ ಅಂದರೆ, ಫ್ಯಾಮಿಲಿಗೋಸ್ಕರ ನೀನು ಮನೆಯನ್ನು ಬಿಟ್ಟು ಹೊರಕ್ಕೆ ಬರಲೇಬೇಕು, ಒಂದಷ್ಟು ದುಡ್ಡನ್ನಾದರೂ ಸಂಪಾದಿಸಲೇಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಅಂದಿನಿಂದ ಹೀರೋ ಸಿಟಿಯ CCTV ಸೆಂಟರ್ನಲ್ಲಿ ಕೆಲಸ ಮಾಡತೊಡಗ್ತಾನೆ. ಯಾವಾಗಲೂ ಮನೆಯಲ್ಲೇ ಕುಳಿತು TVಯಲ್ಲಿ ಸಿನಿಮಾಗಳನ್ನು ನೋಡ್ತಿದ್ದಂಥ ಹೀರೋಗೆ ಈಗ 200 ಕ್ಯಾಮರಾಗಳಲ್ಲಿ 200 ಸಿನಿಮಾಗಳನ್ನು ನೋಡುವಂತಹ ಚಾನ್ಸ್ ಸಿಕ್ಕಿರುತ್ತೆ. ಆ ಕೆಲಸವನ್ನು ಕೂಡ ಆತ ಸಂತೋಷದಿಂದಲೇ ಮಾಡ್ತಾ ಇರ್ತಾನೆ. ಇನ್ನು ಅದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಸೀನಿಯರ್ ವ್ಯಕ್ತಿ ಆತನ ಬಾಸ್ಗೆ ಹೇಳ್ತಾ ಇರ್ತಾನೆ, ಹೀರೋ ತುಂಬ ಒಳ್ಳೆ ವ್ಯಕ್ತಿ, ತನ್ನ ಕೆಲಸ ಆಯಿತು ತಾನಾಯಿತು ಅಂತ ಅವನ ಪಾಡಿಗೆ ಅವನಿರ್ತಾನೆ, ಜೊತೆಗೆ ತುಂಬ ಇಂಟೆಲಿಜೆಂಟ್ ಕೂಡ ಅಂತ ಹೇಳ್ತಾ ಇರ್ತಾನೆ. ಆನಂತರ ಅಲ್ಲಿನ ಬಾಸ್ ಹೇಳ್ತಾರೆ, ಸರಿ ನಾನು ಕೂಡ ಅವನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಆನಂತರ ಆ ಸೀನಿಯರ್ ಹೀರೋ ಹತ್ರ ಬಂದು ಅವನೇನು ಮಾಡ್ತಾನೋ ಅಂತ ನೋಡ್ತಾ ಇರ್ತಾರೆ. ಆ ಟೈಮಲ್ಲಿ ಹೀರೋ ಸಿಟಿಯಲ್ಲಿ ನೋಡಿದಂಥ ಪ್ರತಿ ಫ್ರೇಮನ್ನು ಕೂಡ ಸ್ಕೆಚ್ ಮಾಡ್ತಾ ಇರ್ತಾನೆ. ಆ ಸಿಟಿಯ ರಸ್ತೆಗಳು, ಅವುಗಳ ಡಿಸ್ಟೆನ್ಸು, ರಸ್ತೆ ಈ ಕಡೆ ಫುಟ್ಪಾತ್ನಿಂದ ಆ ಕಡೆ ಫುಟ್ಪಾತ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದೆಲ್ಲವನ್ನು ಕೂಡ ಕರೆಕ್ಟಾಗಿ ಮೆಷರ್ ಮಾಡಿ ಆಸ್ ಇಟ್ ಈಸ್ ಅದೇ ಥರ ಸ್ಕೆಚ್ಚನ್ನು ಮಾಡ್ತಾ ಇರ್ತಾನೆ. ಅದನ್ನು ನೋಡ್ತಾ ಇದ್ದಂಥ ಸೀನಿಯರ್ ಹೀರೋನ ಟ್ಯಾಲೆಂಟನ್ನು ಮೆಚ್ಕೊಂಡು ಅವನನ್ನು ಕೇಳ್ತಾನೆ, ನಿಂಗ್ಯಾರು ಗರ್ಲ್ ಫ್ರೆಂಡ್ ಇಲ್ವಾ ಅಂತ. ಅದೇ ಟೈಮಲ್ಲಿ ಹೀರೋ CCTV ಒಬ್ಬ ಯುವತಿಯನ್ನು ನೋಡ್ತಾನೆ, ಅವಳು ಯಾರು ಅಲ್ಲ, ಚಿಕ್ಕ ವಯಸ್ಸಿನಲ್ಲಿ ಇವನ ಫ್ರೆಂಡ್ ಆಗಿದ್ದಂಥ ಹುಡುಗಿನೇ. ಅವಳನ್ನು ನೋಡಿದ ತಕ್ಷಣ ಹೀರೋ ಸೀದಾ ಅವಳ ಹತ್ರಕ್ಕೆ ಹೋಗ್ತಾನೆ. ಆದರೆ ಅಲ್ಲಿಗೆ ಹೋಗಿ ನೋಡಿದ್ರೆ ಆ ಹುಡುಗಿಯ ಸುತ್ತ ಸಾಲ ಕೊಟ್ಟವರು ತಿರುಗ್ತಾ ಇರ್ತಾರೆ. ಸಾಲಗಾರರ ಕಾಟದಿಂದ ಬೇಸತ್ತಿದ್ದಂಥ ಹೀರೋಯಿನ್ ಅವರ ಜೊತೆ ಜಗಳವಾಡಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಕಟ್ ಮಾಡಿದ್ರೆ ಹೀರೋ ಕ್ಯಾಶುವಲ್ ಆಗಿ ಹೀರೋಯಿನ್ ಅನ್ನ ಫಾಲೋ ಮಾಡ್ತಾ ಹೋಗ್ತಿರ್ತಾನೆ. ಅಂದಿನಿಂದ ಹೀರೋ ಹೀರೋಯಿನ್ ಅನ್ನ ಫಾಲೋ ಮಾಡತೊಡಗ್ತಾನೆ. ಅವಳು ಒಂದು ಶಾಪ್ ಹತ್ರಕ್ಕೆ ಹೋಗಿ ಕೂಲ್ ಡ್ರಿಂಕ್ಸ್ ಅನ್ನ ಕುಡಿತಾ ಇರ್ತಾಳೆ.
ಇವರು ಕೂಡ ಅಲ್ಲೇ ನಿಂತ್ಕೊಂಡು ಕೂಲ್ ಡ್ರಿಂಕ್ಸ್ ಅನ್ನ ಕುಡಿತಾ ಇರ್ತಾನೆ. ಆನಂತರ ಅವನಿಗೊಂದು ಐಡಿಯಾ ಬರುತ್ತೆ, ಅಲ್ಲಿ ಎಲ್ಲೋ ಬಿದ್ದಿದ್ದಂತ ಒಂದು ಸೋಫಾನ ತೆಗೆದುಕೊಂಡು ಬಂದು ಆ ಶಾಪ್ನ ಪಕ್ಕದಲ್ಲಿ ಹಾಕ್ತಾನೆ. ಯಾಕಂದ್ರೆ ಹೀರೋಯಿನ್ ಕೂಲ್ ಡ್ರಿಂಕ್ಸ್ ಅನ್ನ ನಿಂತ್ಕೊಂಡು ಕುಡಿತಾ ಇರ್ತಾಳೆ, ಅವಳು ಕೂತ್ಕೊಂಡು ಆರಾಮಾಗಿ ಕೂಲ್ ಡ್ರಿಂಕ್ಸ್ ಕುಡಿಲಿ ಅಂತ ಆ ಸೋಫಾನ ತಂದು ಹಾಕಿರ್ತಾನೆ. ಒಂದಿನ ಹೀರೋಯಿನ್ ಹೆವಿ ರೈನ್ನಲ್ಲಿ ಒಂದು ಬಸ್ ಸ್ಟಾಪ್ನಲ್ಲಿ ಸಿಕ್ಕಾಕೊಂಡಿರ್ತಾಳೆ. ಅದನ್ನ ಸಿಸಿಟಿವಿಯಲ್ಲಿ ನೋಡಿದಂತಹ ಹೀರೋ ಒಂದು ಛತ್ರಿಯನ್ನ ತೆಗೆದುಕೊಂಡು ಹೋಗಿ ತಾನು ಚಿಕ್ಕ ವಯಸ್ಸಿನಲ್ಲಿ ನೋಡಿದಂತಹ ಹಳೆ ಫಿಲ್ಮ್ನ ಇರೋ ತರ ಹೀರೋಯಿನ್ಗೆ ಛತ್ರಿಯನ್ನು ಕೊಡೋದಕ್ಕೆ ಹೋಗ್ತಾನೆ. ಆದರೆ ಅವಳು ಅದನ್ನು ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಸೀನ್ ಕಟ್ ಆದ್ರೆ ಹೀರೋ ಮತ್ತೆ ತನ್ನ ಡಾಕ್ಟರ್ ಹತ್ರಕ್ಕೆ ಹೋಗ್ತಾನೆ. ಯಾಕಂದ್ರೆ ಸದ್ಯಕ್ಕೆ ಈ ಪ್ರಪಂಚದಲ್ಲಿ ಹೀರೋಗೆ ಇರುವಂತಹ ಒಬ್ಬನೇ ಒಬ್ಬ ಫ್ರೆಂಡ್ ಆಗಿರ್ತಾನೆ ಆತ. ನಂತರ ಅವನು ಡಾಕ್ಟರ್ ಹತ್ರಕ್ಕೆ ಹೋಗಿ ಹೀರೋಯಿನ್ನನ್ನು ಹೇಗೆ ಇಂಪ್ರೆಸ್ ಮಾಡಬೇಕು ಅಂತ ಕೇಳ್ತಾನೆ. ಆಗ ಡಾಕ್ಟರ್ ಹೇಳ್ತಾನೆ, ಫಸ್ಟ್ ನಿನ್ನ ಹೇರ್ ಸ್ಟೈಲ್ ಅನ್ನ ಚೇಂಜ್ ಮಾಡು, ಆನಂತರ ಒಂದಷ್ಟು ಫ್ಲವರ್ಗಳನ್ನು ತೆಗೆದುಕೊಂಡು ಹೋಗಿ ಅವಳಿಗೆ ಪ್ರಪೋಸ್ ಮಾಡು ಅಂತ ಹೇಳ್ತಾನೆ. ನಂತರ ಹೀರೋ ಅವಳಿಗೆ ಫ್ಲವರ್ಸ್ ಕೊಡಬೇಕು ಅಂತ ಹೋಗ್ತಾನೆ. ಆ ಟೈಮಲ್ಲಿ ಹೀರೋಯಿನ್ ಅರ್ಜೆಂಟ್ ಆಗಿ ವಾಯ್ಸ್ ಟೆಸ್ಟಿಂಗ್ ಆಡಿಷನ್ಗೆ ಹೋಗ್ತಾ ಇರ್ತಾಳೆ. ಆ ಟೈಮಲ್ಲಿ ಆಡಿಷನ್ ಮಾಡ್ತಾ ಇದ್ದ ಅವರಿಂದ ಕಾಲ್ ಒಂದು ಬರುತ್ತೆ, ಈಗಾಗಲೇ ಆಡಿಷನ್ ಕಂಪ್ಲೀಟ್ ಆಗ್ತಾ ಬಂದಿದೆ, ನೀವು ಎಲ್ಲಿದ್ದೀರೋ ಅಲ್ಲಿಂದ ಸಾಂಗ್ ಅನ್ನು ಆಡಿದ್ರೆ ನೀವು ಸೆಲೆಕ್ಟ್ ಆದ್ರೂ ಆಗ್ಬೋದು ಅಂತ ಹೇಳ್ತಾರೆ. ಹೀಗಾಗಿ ಹೀರೋಯಿನ್ ರಸ್ತೆಯಲ್ಲಿ ನಿಂತು ಹಾಡತೊಡಗ್ತಾಳೆ. ಇದನ್ನ ಕೇಳಿದಂತ ಅಕ್ಕಪಕ್ಕದ ಜನರೆಲ್ಲರೂ ಕೂಡ ಅವಳ ಸಿಂಗಿಂಗ್ಗೆ ಖುಷಿ ಪಡ್ತಾರೆ. ಅದೇ ಟೈಮಲ್ಲಿ ಹೀರೋ ಅವಳ ಹತ್ರಕ್ಕೆ ಬಂದು ಫ್ಲವರ್ಸ್ ಅನ್ನು ಕೊಡ್ತಾ ಅವಳನ್ನು ಇಂಪ್ರೆಸ್ ಮಾಡಬೇಕು ಅಂದ್ಕೊಳ್ತಾನೆ. ಆದರೆ ಹೀರೋಯಿನ್ ಆ ಫ್ಲವರ್ಸ್ ಅನ್ನ ಅವನ ಮುಖದ ಮೇಲೆ ಬಿಸಾಕಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆಕೆ ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಹೀರೋ ತಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಇದ್ದಂತಹ ಗರ್ಲ್ ಫ್ರೆಂಡ್ನ ಹೆಸರಿನಿಂದ ಕರೀತಾನೆ. ಆಗ ಹೀರೋಯಿನ್ ಹಿಂದಕ್ಕೆ ತಿರುಗಿ ನೋಡಿ ನಾನು ಆ ಹುಡುಗಿಯಲ್ಲ, ನನ್ನ ಹೆಸರೇ ಬೇರೆ ಅಂತ ಹೇಳ್ತಾಳೆ. ಇದರಿಂದಾಗಿ ತುಂಬ ಬೇಜಾರಾಗ್ತಾನೆ. ಯಾಕಂದ್ರೆ ಹೀರೋಗೆ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಜೊತೆಯಲ್ಲಿದ್ದಂಥ ಫ್ರೆಂಡ್ ಅಂದರೆ ತುಂಬ ಇಷ್ಟ ಇರುತ್ತೆ. ಸೀನ್ ಕಟ್ಟಾದ್ರೆ ಒಂದಿನ ಹೀರೋ ಕಣ್ಣುಗಳನ್ನು ಮುಚ್ಚಿಕೊಂಡು ರಸ್ತೆಯಲ್ಲಿ ನಡೀತಾ ಹೋಗ್ತಿರ್ತಾನೆ. ಹೋಗ್ಬೇಕಾದ್ರೆ ತನ್ನ ಕೈಗಳ ಮೂಲಕ ಅಲ್ಲಿದ್ದಂತಹ ಗೋಡೆಯ ಪ್ರತಿ ಇಂಚನ್ನ ಮೆಜರ್ ಮಾಡ್ಕೊಳ್ತಾ ಹೋಗ್ತಿರ್ತಾನೆ. ಯಾಕಂದ್ರೆ ಸಿಸಿಟಿವಿ ಸೆಂಟರ್ನಲ್ಲಿಯೂ ಕೂಡ ಆತ ಅದೇ ಸ್ಕೆಚ್ ಅನ್ನ ಮಾಡ್ತಾ ಇರ್ತಾನೆ. ಈಗ ಅದನ್ನ ರಿಯಲ್ ಟಚ್ ಮೂಲಕ ಗೆಸ್ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಹೀರೋಯಿನ್ ವೆಜಿಟೇಬಲ್ಸ್ ಅನ್ನ ತೆಗೆದುಕೊಂಡು ಅದೇ ರಸ್ತೆಯಲ್ಲಿ ಬರ್ತಾಳೆ. ಮತ್ತು ಹೀರೋನನ್ನ ನೋಡಿ ಒಂದು ಹುಡುಗಿ ಇಷ್ಟೊಂದು ಲಗೇಜ್ ಅನ್ನ ತುಂಬಾ ಕಷ್ಟಪಡ್ತಾ ಎತ್ಕೊಂಡು ಹೋಗ್ತಾ ಇದ್ರೆ ಅವಳಿಗೆ ಹೆಲ್ಪ್ ಮಾಡಬೇಕು ಅಂತ ನಿಮ್ಗೆ ಅನ್ಸಲ್ವಾ ಅಂತ ಹೀರೋನನ್ನ ಕೇಳ್ತಾಳೆ. ಇದರಿಂದಾಗಿ ಹೀರೋ ಕೂಡ ಸರಿ ಅನ್ಕೊಂಡು ಅವಳಿಗೆ ಹೆಲ್ಪ್ ಮಾಡ್ತಾನೆ. ಹೀರೋಯಿನ್ ಮನೆಗೆ ಹೋದ ನಂತರ ಅವಳು ಹೀರೋನನ್ನ ಕೇಳ್ತಾಳೆ, ನಿನಗೆ ಚಿಕ್ಕ ವಯಸ್ಸಿನಲ್ಲಿದ್ದಂಥ ಆ ಫ್ರೆಂಡ್ ಅಂದರೆ ತುಂಬ ಇಷ್ಟನಾ ಅಂತ. ಅದಕ್ಕೆ ಹೀರೋ ಅದಿಷ್ಟ ಅಲ್ಲ, ಅವಳಂದ್ರೆ ನನಗೆ ತುಂಬಾ ಪ್ರೀತಿ ಅಂತಾನೆ. ನಂತರ ಅಲ್ಲಿಂದ ಹೊರಟು ಹೋಗ್ತಾನೆ. ಇದೀಗ ಇರಬೇಕಾದ್ರೆ ಹೀರೋಯಿನ್ ಆಡಿಷನ್ನಲ್ಲಿ ಸೆಲೆಕ್ಟ್ ಆಗಿದ್ದರಿಂದ ತುಂಬ ಖುಷಿಯಾಗಿ ಒಂದು ಹೋಟೆಲ್ನಲ್ಲಿ ಪಾರ್ಟಿ ಮಾಡ್ತಾ ಇರ್ತಾಳೆ. ಅದೇ ಟೈಮ್ನಲ್ಲಿ ಹೀರೋ ಕೂಡ ಅಲ್ಲಿ ಕಾಣಿಸಿದ್ದರಿಂದ ಅವನನ್ನು ತನ್ನ ಖುಷಿಯಲ್ಲಿ ಜೊತೆ ಸೇರಿಸಿಕೊಳ್ತಾಳೆ ಮತ್ತು ಅವನಿಗೆ ಮ್ಯೂಸಿಕಲ್ ಸ್ಕ್ರಿಪ್ಟ್ ಅನ್ನ ತೋರಿಸ್ತಾಳೆ. ಈ ಸಂದರ್ಭದಲ್ಲಿ ಹೀರೋಯಿನ್ ತನ್ನ ಹತ್ರ ಇದ್ದಂಥ ಸ್ಪೂನನ್ನು ಹೀರೋ ಕಡೆ ಎಸೆಯುತ್ತಾಳೆ. ಆದರೆ ಹೀರೋ ಒಂಚೂರು ಕೂಡ ಗಾಬರಿಯಾಗದೆ ಪರ್ಫೆಕ್ಟಾಗಿ ಆ ಸ್ಪೂನನ್ನು ಕ್ಯಾಚ್ ಮಾಡ್ತಾನೆ. ಇದನ್ನು ನೋಡಿದಂಥ ಹೀರೋಯಿನ್ ಕೂಡ ಈತ ಎಷ್ಟು ಸ್ಲೋ ಮೋಷನ್ನಾಗಿ ಇಟ್ಕೊಳ್ತಾನೆ ಅಂತ ಶಾಕ್ ಆಗ್ತಾಳೆ. ನಂತರ ಅವಳು ಅಲ್ಲಿದ್ದ ಸ್ಪೂನ್ಗಳೆಲ್ಲವನ್ನು ಕೂಡ ಅವನ ಕಡೆ ಎಸೆಯತೊಡಗ್ತಾಳೆ. ಹೀರೋ ಆರಾಮಾಗಿ ಎಲ್ಲವನ್ನು ಕೂಡ ಕ್ಯಾಚ್ ಮಾಡ್ತಾ ಇರ್ತಾನೆ. ಸುತ್ತಮುತ್ತ ಇದ್ದವರೆಲ್ಲರೂ ಕೂಡ ಅದನ್ನು ನೋಡಿ ಆಶ್ಚರ್ಯಗೊಳ್ತಾರೆ. ಒಂದಿನ ಹೀರೋ ಮತ್ತು ಹೀರೋಯಿನ್ ಇಬ್ರು ಕೂಡ ನಡೀತಾ ಹೋಗ್ತಾ ಇರ್ತಾರೆ. ಆಗ ಹೀರೋಯಿನ್ ಅವನನ್ನು ಕೇಳ್ತಾಳೆ, ನೀನು ಎಲ್ಲಿ ಜಾಬ್ ಮಾಡ್ತಾ ಇದೀಯಾ ಅಂತ. ಅದಕ್ಕೆ ಹೀರೋ ನಾನು ಸಿಸಿಟಿವಿ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇದರಿಂದ ಆಶ್ಚರ್ಯಕ್ಕೆ ಒಳಗಾದಂಥ ಹೀರೋಯಿನ್ ಅಂದರೆ ಈ ಸಿಟಿಯಲ್ಲಿ ಏನು ನಡೆಯುತ್ತೋ ಅದೆಲ್ಲವನ್ನು ಕೂಡ ನೀನು ಒಂದು ರೂಮ್ನಲ್ಲೇ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತೀಯಾ ಅಂತ ಕೇಳ್ತಾಳೆ. ಆಗ ಹೀರೋ ಕೇಳ್ತಾನೆ, ನೀನು ಯಾಕೆ ಯಾವಾಗಲೂ ಆ ಕಾಫಿ ಶಾಪ್ ಹತ್ರಕ್ಕೆ ಹೋಗಿ ಅಲ್ಲೇ ಕೂಲ್ ಡ್ರಿಂಕ್ಸ್ ಕುಡಿತಾ ಇರ್ತೀಯ ಅಂತ. ಅದಕ್ಕೆ ಅವಳು, ನಾನು ಆ ಕಾಫಿ ಶಾಪ್ನ ಓನರನ್ನು ಲವ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅವನ ಹತ್ರ ಒಂದು ಕಾರ್ ಇದೆ, ನಾನು ಅವನ ಜೊತೆ ಇದ್ರೆ ಆರಾಮಾಗಿ ಕಾರಲ್ಲೆಲ್ಲ ಖುಷಿಯಾಗಿ ತಿರುಗಾಡ್ತಾ ಜೀವನವನ್ನು ಕಳಿಬೋದು ಅಂತ ಹೇಳ್ತಾಳೆ. ಹೀಗಾಗಿ ಹೀರೋ ಕೂಡ ಏನೇ ಮಾಡಿದ್ರು ಸರಿ ಒಂದು ಕಾರನ್ನು ಪರ್ಚೇಸ್ ಮಾಡಲೇಬೇಕು ಅಂತ ಅಂದ್ಕೊಳ್ತಾನೆ. ಆನಂತರ ಹೀರೋಯಿನ್ ಏನು ಮಾಡ್ತಾಳೆ ಅಂದರೆ, ಹೀರೋ ಸಿಸಿಟಿವಿ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂದ್ಕೊಂಡು ಕ್ಯಾಮರಾಕ್ಕೆ ತಿರುಗಿ ಹಾಯ್ ಅಂತಾಳೆ. ಅದೇ ಟೈಮ್ನಲ್ಲಿ ಅಲ್ಲಿಗೆ ಬಂದಂತಹ ಹೀರೋಯಿನ್ಗೆ ಸಾಲ ಕೊಟ್ಟಿದ್ದಂಥ ವ್ಯಕ್ತಿಯೊಬ್ಬ, ನೀನು ಯಾವಾಗಲೂ ಆಡಿಷನ್ ಅಂತ ತಿರುಗ್ತಾ ಇದ್ರೆ ನನ್ನ ಸಾಲವನ್ನು ಯಾವಾಗ ತೀರಿಸ್ತೀಯಾ ಅಂತ ಹೇಳಿ ಅವಳ ಹತ್ರ ಕಿರಿಕ್ ಮಾಡತೊಡಗ್ತಾನೆ. ಈ ಜಗಳವನ್ನು ಸಿಸಿಟಿವಿಯಲ್ಲಿ ನೋಡಿದಂಥ ಹೀರೋ ತಕ್ಷಣ ಅವಳ ಹತ್ರಕ್ಕೆ ಬರ್ತಾನೆ. ಅಲ್ಲಿಗೆ ಬಂದಂಥ ಹೀರೋ ಅವರ ಜಗಳವನ್ನು ಬಿಡಿಸಿ ಹೀರೋಯಿನನ್ನು ಕಾಂಪಿಟೇಷನ್ಗೆ ಕಳಿಸ್ಕೊಡ್ತಾನೆ. ಆನಂತರ ಹೀರೋಯಿನ್ ಆರಾಮಾಗಿ ತನ್ನ ಕೆಲಸಗಳನ್ನು ಮಾಡಿಕೊಳ್ಳತೊಡಗ್ತಾಳೆ. ಆಗಾಗ ಸಿಸಿಟಿವಿ ಕ್ಯಾಮರಾಗಳ ಹತ್ರಕ್ಕೆ ಬಂದು ಹಾಯ್ ಅಂತ ಹೇಳತೊಡಗ್ತಾಳೆ. ಒಂದಿನ ಹೀರೋಯಿನ್ ಸಿಸಿಟಿವಿ ಕ್ಯಾಮರಾದ ಕೆಳಗಡೆ ಕುಳಿತು ಓದ್ಕೊಳ್ತಾ ಇರ್ತಾಳೆ. ಆ ಟೈಮ್ನಲ್ಲಿ ಹೀರೋ ಆಫೀಸ್ನ ಮ್ಯಾನೇಜರ್ ಯಾರೋ ಒಬ್ಬ ಹುಡುಗಿಯನ್ನ ಕಾರ್ನಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅಲ್ಲಿಗೆ ಬಂದು ಹೇಳ್ತಾ ಇರ್ತಾನೆ ಮತ್ತು ಆ ಕಾರನ್ನು ಟ್ರೇಸ್ ಮಾಡ್ತಿದ್ದೀವಿ ಅಂತಲೂ ಹೇಳ್ತಾನೆ. ಇತ್ತ ಕೆಲಸ ಮಾಡ್ತಾ ಕೂತಿದ್ದಂಥ ಹೀರೋ ಹೀರೋಯಿನನ್ನು ಗಮನಿಸ್ತಾನೆ. ಆದರೆ ಹೀರೋಯಿನ್ ಅಲ್ಲಿರೋದಿಲ್ಲ. ತಕ್ಷಣ ಅವನು ಆ ಸಿಸಿಟಿವಿ ಕ್ಯಾಮರಾ ಇದ್ದಂಥ ಪ್ಲೇಸ್ಗೆ ಓಡ್ತಾ ಬರ್ತಾನೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಹೀರೋಯಿನ್ ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡಿರ್ತಾಳೆ. ಬೇಕಂತಲೇ ಅವಳು ಸಿಸಿಟಿವಿ ಕ್ಯಾಮರಾಗೆ ಕಾಣಿಸದಾಗೆ ಬಚ್ಚಿಟ್ಕೊಂಡಿರ್ತಾಳೆ.
ಹಾಗೆ ಹೀರೋ ಯಾಕಿಂಗೆಲ್ಲ ಮಾಡ್ತಾ ಇದೀಯ ಅಂತ ಬೇಜಾರಾಗ್ತಾನೆ. ಆಗ ಹೀರೋಯಿನ್ ಕೇಳ್ತಾಳೆ, ಸರಿ ನಾನೊಂದು ಕ್ಷಣ ಕಾಣಿಸ್ತಿಲ್ಲ ಅಂತ, ನೀನು ಇಷ್ಟೆಲ್ಲ ಟೆನ್ಷನ್ ಆಗ್ತಿದೆಯಲ್ವಾ, ಹಾಗಾದ್ರೆ ನಿನಗೆ ನಾನು ಇಷ್ಟನೋ ಅಥವಾ ನಿನ್ನ ಚಿಕ್ಕ ವಯಸ್ಸಿನಲ್ಲಿ ಇಷ್ಟಪಡ್ತಾ ಇದ್ದಂತಹ ನಿನ್ನ ಆ ಫ್ರೆಂಡ್ ಇಷ್ಟನೋ ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ ನೀನಂದ್ರೆ ನನಗೆ ಇಷ್ಟ ಅಂತ ಹೇಳ್ತಾನೆ. ಅದಕ್ಕೆ ಹೀರೋಯಿನ್ ಕೂಡ ನಿನ್ನ ಚಿಕ್ಕ ವಯಸ್ಸಿನಲ್ಲಿ ಇಷ್ಟಪಡ್ತಾ ಇದ್ದಂತಹ ಗರ್ಲ್ ಫ್ರೆಂಡ್ ಕೂಡ ನಾನೇ ಅಂತಾಳೆ. ಜೊತೆಗೆ ಹಾಗೆ ಹತ್ರಕ್ಕೆ ಬಂದು ಅವನನ್ನು ಕಿಸ್ ಮಾಡ್ತಾಳೆ. ನಂತರ ಅವನು ಅವಳನ್ನ ಬೀಚ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವರು ಆರಾಮಾಗಿ ತಿರುಗಾಡ್ತಾರೆ. ಈವ್ನಿಂಗ್ ಹೀರೋ ಹೀರೋಯಿನ್ನ ಅವಳ ಮನೆ ಹತ್ರಕ್ಕೆ ಡ್ರಾಪ್ ಮಾಡ್ತಾನೆ. ಆದರೆ ಅಷ್ಟರಲ್ಲಾಗಲೇ ಹೀರೋಯಿನ್ಗೆ ಲೋನ್ ಕೊಟ್ಟಂಥ ವ್ಯಕ್ತಿಗಳು ಅವಳ ಮನೆ ಸಾಮಾನುಗಳೆಲ್ಲವನ್ನು ಕೂಡ ಹೊರಕೆ ಹಾಕ್ತಾ ಇರ್ತಾರೆ. ಆ ಟೈಮಲ್ಲಿ ಹೀರೋ ಅವಳಿಗೆ ಸಹಾಯ ಮಾಡಬೇಕು ಅಂದ್ಕೊಂಡು ಫಾಸ್ಟ್ ಆಗಿ ಆ ಕಡೆ ನಡೀತಾ ಹೋಗ್ತಾನೆ. ಆದರೆ ಕಣ್ಣುಗಳು ಮಂಜಾದಂತಾಗಿ ಕೆಳಕ್ಕೆ ಬೀಳ್ತಾನೆ. ಆ ನೆಕ್ಸ್ಟ್ ಡೇ ಹೀರೋ ತನ್ನ ಡಾಕ್ಟರ್ ಹತ್ರಕ್ಕೆ ಹೋಗ್ತಾನೆ. ಅವನನ್ನು ಪೂರ್ತಿ ಚೆಕ್ ಮಾಡಿದಂಥ ಡಾಕ್ಟರ್ ಹೇಳ್ತಾರೆ, ನಿನ್ನ ಕಣ್ಣುಗಳು ಮೆಲ್ಲ ಮೆಲ್ಲೆಗೆ ನಿಷ್ಕ್ರಿಯ ಆಗ್ತಾ ಇದ್ದಾವೆ ಅಂತ ಹೇಳ್ತಾರೆ. ಆದರೆ ಹೀರೋಗೆ ಈ ವಿಷಯ ಯಾವಾಗಲೂ ಗೊತ್ತು. ಹಾಗಾಗಿ ನೇವನು ಮೊದಲಿನಿಂದಲೂ ಆ ಸಿಟಿಯ ಡ್ರಾಯಿಂಗ್ಗಳನ್ನು ಮಾಡ್ಕೊಳ್ತಾ ಬರ್ತಿರ್ತಾನೆ. ಕಣ್ಮುಚ್ಚಿಕೊಂಡು ನಡೆಯೋದನ್ನು ಆಗಾಗ ಅಭ್ಯಾಸ ಮಾಡ್ತಾನೂ ಇರ್ತಾನೆ. ಸೀನ್ ಕಟ್ಟಾದರೆ ಹೀರೋಯಿನ್ ಏನು ಮಾಡ್ತಾಳೆ ಅಂದರೆ, ಸಾಲ ಕೊಟ್ಟಿದ್ದಂಥವರ ಟಾರ್ಚರ್ ತುಂಬ ಜಾಸ್ತಿ ಆಗಿದೆ ಅಂದ್ಕೊಂಡು ಈ ಮನೆಯನ್ನು ಮಾರಿ ಅವರ ಸಾಲಗಳನ್ನು ತೀರಿಸಿ ಇಲ್ಲಿಂದ ಬೇರೆಲ್ಲಾದರೂ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇದೆಲ್ಲವನ್ನು ಕೂಡ ಹೀರೋ CC ಕ್ಯಾಮೆರಾಗಳಲ್ಲಿ ನೋಡ್ತಾ ಇರ್ತಾನೆ. ಮತ್ತೊಂದು ಕಡೆ ಯುವತಿಯರನ್ನು ಕಿಡ್ನಾಪ್ ಮಾಡುವಂಥ ಕಾರೊಂದು ಸಸ್ಪೆಕ್ಟೀಷಿಯಸ್ ಆಗಿ ಆ ಸುತ್ತಲೂ ತಿರುಗಾಡ್ತಾ ಇದೆ ಅನ್ನುವಂಥ ಮೆಸೇಜ್ ಪೊಲೀಸರಿಂದ CCTV ಆಫೀಸ್ನವರಿಗೆ ತಿಳಿದಿರುತ್ತೆ. ಆದರೆ ಈ ಬಾರಿ ಅವರು ಹೀರೋಯಿನ್ ಸುತ್ತ ಸಸ್ಪಿಷಿಯಸ್ ಆಗಿ ತಿರುಗಾಡ್ತಾ ಇರುವಂತಹ ಕಾರನ್ನು ಐಡೆಂಟಿಫೈ ಮಾಡ್ತಾರೆ. ಪೊಲೀಸರು ಮತ್ತು CCTV ಸೆಂಟರ್ನವರು ಆ ಕಾರ್ ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಟ್ರ್ಯಾಕ್ ಮಾಡತೊಡಗ್ತಾರೆ. ಆಗ ತಕ್ಷಣ ಹೀರೋ ಹೀರೋಯಿನ್ ಕಡೆ ನೋಡ್ತಾನೆ. ಹೀರೋಯಿನ್ ಕಾಣಿಸೋದಿಲ್ಲ. ಅವನಿಗೆ ಅರ್ಥವಾಗುತ್ತೆ ಅದೇ ಕಾರ್ನಲ್ಲಿ ಇದ್ದಂಥವರು ಹೀರೋಯಿನನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ. ಸರಿ, ಅವಳನ್ನು ಹೇಗಾದರೂ ಸೇವ್ ಮಾಡಬೇಕು ಅಂದ್ಕೊಂಡು ಸಿಟಿಯಲ್ಲಿ ಸೈಕಲ್ ಮೇಲೆ ಫಾಸ್ಟಾಗಿ ಹೋಗತೊಡಗ್ತಾನೆ. ಆದರೆ ಅದಾಗಲೇ ಅವನ ಕಣ್ಣುಗಳು ರಸ್ತೆಗಳನ್ನು, ಬಸ್ಸುಗಳನ್ನು, ರಸ್ತೆಯಲ್ಲಿದ್ದಂಥ ಲೈಟ್ಗಳನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿಯನ್ನು ಕಳ್ಕೊಂಡಿರ್ತವೆ. ಹೀಗಾಗಿ ಅವನ ಕಣ್ಣುಗಳು ಬ್ಲರ್ ಆಗಿ ಹೋಗಿ ಒಂದು ಕಡೆ ಕೆಳಕ್ಕೆ ಬೀಳ್ತಾನೆ. ಇದೆಲ್ಲವನ್ನು ಕೂಡ CCTV ಸೆಂಟರ್ನಲ್ಲಿ ನೋಡ್ತಾ ಇದ್ದಂಥ ಸೀನಿಯರ್ ಆಫೀಸರ್ ಅವನನ್ನು ಕಾಪಾಡಬೇಕು ಅಂದ್ಕೊಂಡು ಆತ ಕೂಡ ಅಲ್ಲಿಂದ ಹೊರಟು ಬರ್ತಾನೆ. ಬಂದ ನಂತರ ಎಕ್ಸಾಕ್ಟ್ ಆಗಿ ಅದೇ ಕಾರ್ನಲ್ಲಿದ್ದಂಥ ಕಿಡ್ನ್ಯಾಪರ್ ಹೀರೋಯಿನನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಹೀರೋ ಅಲ್ಲಿಗೆ ಹೋಗಿ ಹೀರೋಯಿನನ್ನು ಸೇವ್ ಮಾಡ್ತಾನೆ. ಆದರೆ ಅದೇ ಟೈಮ್ನಲ್ಲಿ ಅಲ್ಲಿಗೆ ಬಂದಂಥ ಪೊಲೀಸರು ಎನ್ಕ್ವೈರಿಗೆ ಅಂತೇಳಿ ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗ್ತಾರೆ. ಅದಾದ ನಂತರ ಸಂಪೂರ್ಣ ಕಣ್ಣುಗಳು ಕಾಣದಾಗಿ ಹೋಗ್ತವೆ. ಆಗ ಅಲ್ಲಿಗೆ ಬಂದಂಥ ಸೀನಿಯರ್ ಆಫೀಸರ್ಗೆ ಹೇಗಾದರೂ ಮಾಡಿ ನನ್ನ ಮನೆಗೆ ಕರ್ಕೊಂಡೋಗಿ ಬಿಡ್ತೀಯಾ ಅಂತ ಕೇಳ್ತಾನೆ. ಸೀನ್ ಕಟ್ಟಾದರೆ ಕೆಲವು ದಿನಗಳ ನಂತರ ಹೀರೋಯಿನ್ ತನ್ನ ಕೆಲಸಗಳಲ್ಲಿ ಬ್ಯುಸಿಯಾಗಿ ಹೋಗ್ತಾಳೆ. ಇನ್ನು ಹೀರೋಗೆ ಕಣ್ಣುಗಳು ಸ್ಪಷ್ಟವಾಗಿ ಕಾಣಿಸದೇ ಹೋಗಿದ್ದರಿಂದ ಆತ ಕೂಡ CCTV ಸೆಂಟರ್ಗೆ ಬರೋದನ್ನು ನಿಲ್ಲಿಸಿಬಿಡ್ತಾನೆ. ಆದರೆ ಕೆಲವು ದಿನಗಳ ನಂತರ ಹೀರೋಯಿನ್ CCTV ಕ್ಯಾಮೆರಾಗಳ ಹತ್ತಿರಕ್ಕೆ ಬಂದು ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಆದರೆ ಹೀರೋ ಸೈಡ್ನಿಂದ ಯಾವುದೇ ರಿಪ್ಲೈ ಕೂಡ ಬರದೆ ಹೋಗಿದ್ದರಿಂದ ನಿರಾಸೆಯಿಂದ ಅಲ್ಲಿಂದ ಹೊರಟು ಹೋಗ್ತಾಳೆ. ಹೀಗೆ ನಡೀತಾ ಹೋಗ್ಬೇಕಾದ್ರೆ ಸಡನ್ ಆಗಿ ಒಂದು ದಿನ ಹೀರೋ ಒಂದು ಕಾಫಿ ಶಾಪ್ನಲ್ಲಿ ಕಾಣಿಸಿಕೊಳ್ತಾನೆ. ಅದನ್ನು ನೋಡಿ ಅವನ ಹತ್ರ ಮಾತಾಡಬೇಕು ಅಂತ ನಡೀತಾ ಹೋಗ್ಬೇಕಾದ್ರೆ ಕಾಫಿ ಶಾಪ್ನಿಂದ ಹೊರಕ್ಕೆ ಬಂದಂಥ ಹೀರೋ ಅವಳನ್ನು ಗಮನಿಸದೆ ಕೈಯಲ್ಲಿ ಸ್ಟಿಕ್ಕನ್ನು ಹಿಡಿದುಕೊಂಡು ಆ ರಸ್ತೆಯಲ್ಲಿ ನಡೀತಾ ಹೋಗ್ತಾನೆ. ಆಗ ಹೀರೋಯಿನ್ಗೆ ತಿಳಿಯುತ್ತೆ ಆತ ಬ್ಲೈಂಡ್ ಆಗಿ ಹೋಗಿದ್ದಾನೆ ಅಂತ. ಆನಂತರ ಹೀರೋ ನಡೀತಾ ಒಂದು ಆರ್ಟ್ ಗ್ಯಾಲರಿಗೆ ಹೋಗ್ತಾನೆ. ಹೀರೋಯಿನ್ ಕೂಡ ಅವನನ್ನು ಫಾಲೋ ಮಾಡ್ತಾ ಆ ಆರ್ಟ್ ಗ್ಯಾಲರಿಯೊಳಕ್ಕೆ ಹೋಗ್ತಾಳೆ. ಅಲ್ಲಿ ಹೀರೋ ರಚಿಸಿದಂತಹ ಹಲವಾರು ಪೇಂಟಿಂಗ್ಗಳು ಕಾಣಿಸ್ತವೆ. ಆತ ಬ್ಲೈಂಡ್ ಆದ ನಂತರ ಬಿಡಿಸಿದಂತಹ ಪೇಂಟಿಂಗ್ಗಳು ಇರ್ತವೆ. ಆ್ಯಂಡ್ ಆ ಪೇಂಟಿಂಗ್ಗಳಲ್ಲಿ ಇರೋದು ಹೀರೋಯಿನ್ನೇ. ಅದನ್ನು ನೋಡಿದಂಥ ಹೀರೋಯಿನ್ಗೆ ಒಂದು ಕ್ಷಣ ವಿಸ್ಮಯ ಅನಿಸುತ್ತೆ. ನಂತರ ಅವಳು ಹೀರೋನನ್ನು ಫಾಲೋ ಮಾಡ್ತಾ ಹೋಗ್ತಾಳೆ. ಆದರೆ ತಕ್ಷಣ ಹಿಂದಕ್ಕೆ ತಿರುಗಿದಂಥ ಹೀರೋ, ಸರಿ ನಾವಿಬ್ರು ಎಲ್ಗೋಗೋಣ ಅಂತ ಕೇಳ್ತಾನೆ. ಅವನ ಮಾತನ್ನು ಕೇಳಿದಂಥ ಹೀರೋಯಿನ್ ಶಾಕ್ ಆಗ್ತಾಳೆ. ನನ್ನನ್ನು ಹೇಗೆ ಐಡೆಂಟಿಫೈ ಮಾಡಿದೆ ಅಂತ ಅವನನ್ನು ಕೇಳ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನಿನ್ನನ್ನು ಕಂಡುಹಿಡಿಯೋದು ದೊಡ್ಡ ಕೆಲಸ ಏನೂ ಅಲ್ಲ, ಯಾಕಂದರೆ ಯು ಆರ್ ಮೈ ಹಾರ್ಟ್ ಬೀಟ್ ಅಂತ ಹೇಳ್ತಾನೆ. ಇದನ್ನು ಕೇಳಿದಂಥ ಹೀರೋಯಿನ್ ತುಂಬ ಖುಷಿಯಾಗಿ ಅವನ ಹತ್ರಕ್ಕೆ ಓಡಿ ಬಂದು ಹಗ್ ಮಾಡಿಕೊಳ್ತಾಳೆ. ಈ ಸುಂದರವಾದ ಫೀಲಿಂಗ್ನೊಂದಿಗೆ ಸ್ಲೋ ವಿಡಿಯೋ ಮೂವಿ ಎಂಡ್ ಆಗುತ್ತೆ. ನಮಸ್ಕಾರ.